ನಮಸ್ತೆ ಎಲ್ಲರಿಗೂ, ಶಾರದಾ ಸಿಂಪಲ್ ಲೈಫ್ಗೆ ಸ್ವಾಗತ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ಹುಣ್ಣಿಮೆ ದಿನದ ಬ್ಲಾಗನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಪೌರ್ಣಿಮೆ ಅಂದರೆ ಹುಣ್ಣಿಮೆ ಇದೆ ಅಲ್ವಾ, ಹಾಗಾಗಿ ಇವತ್ತು ನಾನು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಪಾಯಸನ ಎಲ್ಲರೂ ಕಾಮನ್ನಾಗಿ ಮಾಡೇ ಮಾಡ್ತಾರೆ. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಕುಕ್ಕರಲ್ಲಿ ಹೆಸರುಬೇಳೆನ ಬೇಯಿಸ್ಕೊಂಡಿದ್ದೀನಿ. ನೋಡ್ಬೋದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ, ಗಸಗಸೆ ತೊಗೊಂಡಿದ್ದೀನಿ 2 ಟೀಸ್ಪೂನಷ್ಟು, ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಬಾದಾಮ್ ತೊಗೊಂಡಿದ್ದೀನಿ 1-5, ಏಲಕ್ಕಿ 2, ಗೋಡಂಬಿ, ಹಾಗೆ ಬೆಲ್ಲ. ಈಗ ಗಸಗಸೆ, ಬಾದಾಮು, ಗೋಡಂಬಿನ ನಾವು ಫ್ರೈ ಮಾಡಿ ನೀವು ಹಾಕ್ತಾ ಇದ್ದೀನಿ, ಹಾಗೆ ರುಬ್ಬಿ ಕೂಡ ಹಾಕಿ ಮಾಡ್ತಾ ಇದ್ದೀನಿ. ಇವಾಗ ತುಂಬ ಬಿಸಿಲು ಸೆಕೆ ಬೇಸಿಗೆ ಇರೋದರಿಂದ ಗಸಗಸೆ ಮತ್ತು ಹೆಸರುಬೇಳೆ ಪಾಯಸ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ದೇಹಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಈಗ ಇದಿಷ್ಟು ರುಬ್ಕೊಳ್ಳೋಣ. ಮೊದಲು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಾದಾಮು ಮತ್ತು ಗೋಡಂಬಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ಈಗ ಸ್ವಲ್ಪ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಹಾಕಿದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಬೇಗನೆ ಫ್ರೈ ಆಗುತ್ತೆ. ಇದಿಷ್ಟು ಫ್ರೈ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ತೇನೆ. ಇವಾಗ ಅದೇ ಬಾಣಲಿಗೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಹೆಸರುಬೇಳೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ನಾವು ಬೆಲ್ಲನ ಹಾಕ್ಕೊಳ್ಳೋಣ. ಆವಾಗಲೇ ತೋರಿಸಿದ್ನಲ್ವ, ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ. ಈ ಬೆಲ್ಲನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಬೆಲ್ಲ ಕರಗಬೇಕು. ಅದು ಕರಗಲಿ, ಈಗ ಒಂದು 5 ನಿಮಿಷ ಬಿಡೋಣ. ನೋಡ್ಬೋದು ಇದು ರೊಟ್ಟಿ ನಮ್ಮನೇಲಿ ಸ್ಟಾಕ್ ಇರುತ್ತೆ. ಈ ಥರ ಇದ್ದಾಗ ನಾನು ಬಿಸಿಲಿಗೆ ಒಣಗಿಸಿ ಇಟ್ಕೊಂಡಿರ್ತೀನಿ, ಖಡಕ್ ರೊಟ್ಟಿ ಥರ ಆಗುತ್ತೆ. ಹಾಗೆ ರೈಸ್ ಕೂಡ ಆಗಿದೆ. ಪಾಯಸಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ. ಮತ್ತು ಇವತ್ತಿನ ರೊಟ್ಟಿ ನಾವು ಏನಪ್ಪ, ಎಲ್ಲ ಕೆಲಸಗಳು ಇದ್ದೇ ಇರುತ್ತಲ್ವ ಗೃಹಿಣಿಯರಂದರೆ, ಬಟ್ಟೆ ವಾಶ್ ಮಾಡಿ ಎಲ್ಲ ಬೆಳಗ್ಗೆ ಮಾಡಿಬಿಟ್ಟಿದ್ದೀನಿ. ಬೇಗ ಕೆಲಸಗಳನ್ನೆಲ್ಲ ಮಾಡಿಕೊಂಡು ನಾನು ಸ್ನಾನ ಮಾಡಿ ಪೂಜೆ ಮಾಡಿದೆ. ಪೂಜೆ ಆದಮೇಲೆ ಪಾಯಸ ಮಾಡ್ತಾ ಇದ್ದೆ, ಹಾಗೆ ವಿಡಿಯೋ ಮಾಡಿಕೊಂಡೆ, ಅದನ್ನೇ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿರುವಂಥ ಗಿಡಗಳನ್ನು ನಾನು ಆವಾಗವಾಗ ತೋರಿಸ್ತಾನೇ ಇರ್ತೀನಿ ನಿಮಗೆಲ್ಲ. ಅಲ್ಲಿ ನೋಡ್ಬೋದು ದೊಡ್ಡ ಪತ್ರೆ ಇದೆ, ಇದು ಹಲಸಿನ ಗಿಡ, ಬೀಜ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಇಷ್ಟು ದೊಡ್ಡದಾಗಿದೆ. ಇದು ಚಾಳಕಾಯಿ ಗಿಡ. ಇಲ್ಲಿ ನಿತ್ಯ ಪುಷ್ಪ ಹೂವು ಅಂದರೆ ಡೈಲಿ ಪೂಜೆಗೆ ನಾನು ಯೂಸ್ ಮಾಡೋದಕ್ಕೆ 2 ಗಿಡ ಇಟ್ಟಿದ್ದೀನಿ. ಮುಂದೆ ಒಂದಿದೆ. ಇವತ್ತು ಇದರಲ್ಲಿ ಹೂವು ಹರ್ಕೊಂಡಿರೋದ್ರಿಂದ ಹೂವಿಲ್ಲ. ಫಸ್ಟು ಇರೋದು ಮನಿ ಪ್ಲ್ಯಾಂಟು, ಅದು ಸರಿ ಬರಲಿಲ್ಲ. ಮತ್ತೆ ನಾನು ಮನಿ ಪ್ಲ್ಯಾಂಟನ್ನು ಹಚ್ಚಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಅದು ಅಷ್ಟೇ ಚೆನ್ನಾಗಿ ಬಂದು ಮತ್ತೆ ಹಾಳಾಗಿ ಹೋಯಿತು. ಬನ್ನಿ ಇವಾಗ ಪಾಯಸ ಏನಾಯಿತು ಅಂತ ನೋಡೋಣ. ನೋಡಿ ಪಾಯಸ ಚೆನ್ನಾಗಿ ಕುದ್ದಿದೆ. ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ಇದಕ್ಕೆ ನಾವು ಆವಾಗಲೇ ರುಬ್ಬಿ ಇಟ್ಕೊಂಡಿದ್ದಂತಹ ಕಾಯಿ, ಗಸಗಸೆ, ಗೋಡಂಬಿ, ಬಾದಾಮನ್ನು ಹಾಕ್ತಾ ಇದ್ದೀನಿ. ನೋಡ್ಬೋದು ಈಗ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಈ ಥರ. ಗಸಗಸೆ ಮತ್ತು ಹೆಸರುಬೇಳೆ ಪಾಯಸ ಸ್ವಲ್ಪ ಕುಡಿಯೋ ಹಾಗೆ ಇರಬೇಕು, ತಿನ್ನೋ ಹಾಗೆ ಇರಬಾರ್ದು. ಸ್ವಲ್ಪ ಅಲ್ಲಲ್ಲೇ ಹೆಸರುಬೇಳೆ ಸಿಗ್ತಾ ಇರಬೇಕು. ಆ ಕುಡಿಯೋದ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತೆಳು ಇದ್ರೇ ಚೆನ್ನಾಗಿರುತ್ತೆ ಈ ಪಾಯಸ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಪಾಯಸ ರೆಡಿ ಆಗಿದೆ. ನಾವು ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಅವಾಗ ಇವಾಗ ಮಾಡ್ತಾ ಇದ್ದರೆ ಮಕ್ಕಳು ಇಷ್ಟಪಡ್ತಾರೆ, ನಮಗೂ ಒಂಥರ ಟೇಸ್ಟ್ ಬೇರೆ ಅನಿಸುತ್ತೆ. ಕುಡಿಯೋದಕ್ಕೂ ತಿನ್ನೋದಕ್ಕೂ ತುಂಬ ಖುಷಿಯಾಗುತ್ತೆ, ಡಿಫ್ರೆಂಟ್ ರೆಸಿಪಿ ಅಂತ. ಇವಾಗ ಕೊನೆಯಲ್ಲಿ ನಾನು ಒಂದು 1/2 ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ. ನೋಡಿ ಹಾಲು ಹಾಕಿದ್ಮೇಲೆ ಪಾಯಸ ಈ ರೀತಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ವಾವ್, ನೋಡಿದ್ರೇ ಕುಡಿಬೇಕು ಅನ್ನಿಸ್ತಾ ಇದೆ ಅಲ್ವಾ, ಬಾಯಲ್ಲಿ ನೀರು ಬರ್ತಾ ಇದೆ. ಈ ಥರ ಗಸಗಸೆ ಮತ್ತು ಹೆಸರುಬೇಳೆ ಪಾಯಸನ ಒಂದು ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು.
ಈಗ ಕೊನೆಯಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಈ ಥರ ಬೇಸಿಗೆ ಇಲ್ಲಂತೂ ಹೆಸರುಬೇಳೆ ಇನ್ನೂ ಒಳ್ಳೆಯದು. ಹಾಗೆ ಗಸಗಸೆ ಕೂಡ ದೇಹಕ್ಕೆ ತಂಪು, ಹಾಗೆ ಒಳ್ಳೆ ನಿದ್ರೆ ಬರುತ್ತೆ ಅಂತಲೇ ಹೇಳ್ಬೋದು ಗಸಗಸೆ. ಗಸಗಸೆ ಪಾಯಸ ಕುಡಿಯೋದ್ರಿಂದ ಅದರ ಜೊತೆಗೆ ನಾವು ಹೆಸರುಬೇಳೆ ಹಾಕಿ ಮಾಡಿದರೆ ಇನ್ನೂ ತುಂಬ ರುಚಿಯಾದ ಪಾಯಸ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಗಸಗಸೆ ಮತ್ತು ಹೆಸರುಬೇಳೆ ಪಾಯಸನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇವಾಗ ಪೂಜೆ ಎಲ್ಲ ಆಗಿದೆ ನಂದು, ಇವಾಗ ನೈವೇದ್ಯ ಮಾಡಬೇಕು. ಇವತ್ತು ಪಾಯಸ ಮಾಡಿ, ಪೌರ್ಣಿಮೆ ಅಲ್ವಾ, ಪಾಯಸ ಮಾಡಿ ನೈವೇದ್ಯ ಹಿಡಿತಾ ಇದ್ದೀನಿ. ಹುಣ್ಣಿಮೆ ದಿನದ ಪೂಜೆ ಫ್ರೆಂಡ್ಸ್, ಇದು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಬೆಳಗ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಪಲ್ಯ ಇತ್ತು, ಅದರ ಜೊತೆಗೆ ಅನ್ನ ರಸಮ್ ಇತ್ತು, ಅನ್ನ ರಸಮು ಪಾಯಸ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ. ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.